ಬೆಳ್ಳಿ ಪ್ರಕಾಶ್ ಅವರು ಏನೇನು ಹೇಳ್ತಾ ಇದಾರೆ ಎಲ್ಲವನ್ನೂ ಕೂಡ ಕಡೂರು ಜನ ನೋಡ್ತಾ ಇದಾರೆ. ಹೌದು, ಕಡೂರು ಜನಕ್ಕೆ ಒಂದು ಬಾರಿ ನಿಮ್ಮನ್ನು ಗೆಲ್ಸಿರೋ ವಿಚಾರದಲ್ಲಿ ತೃಪ್ತಿ ಇದೆಯಾ ಅಂತ? ನೀವಾಗಲೇ ನೀರಾವರಿ ಯೋಜನೆ ಎಲ್ಲವನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ, ಇನ್ನೂ ಒಂದು ಸಾಕಷ್ಟು ಇನ್ನೂ ಏನೋ ಪೆಂಡಿಂಗ್ ಇದೆ ಅನ್ನೋದು, ಏನೇನು ಕಾರ್ಯಕ್ರಮ ಪೆಂಡಿಂಗ್ ಇದೆ ಅದ್ರ ಬಗ್ಗೆ ತಾವೇ ಹೇಳ್ತೀರಿ ಅಂತ? ಅಲ್ಲ, ಈಗಾಗಲೇ ನೋಡಿ ಅಪ್ಪರ್ ಭದ್ರಾ ಯೋಜನೆ ಸುಮಾರು 4 ಜಿಲ್ಲೆಗಳಿಗೆ, ಸುಮಾರು 14 ಕ್ಷೇತ್ರಗಳಿಗೆ ನೀರಾವರಿ ಅಂತದ್ದು. ಸುಮಾರು ಅದರಲ್ಲಿ 357 ಕೆರೆ 4 ಜಿಲ್ಲೆ. ಆದರೂ ಭಾಳ ವಿಶೇಷವಾಗಿ ಸನ್ಮಾನ್ಯ ಶ್ರೀ ಯಡಿಯೂರಪ್ಪ ಅವರಿದ್ದಂಥ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರ ಅವಧಿಯಲ್ಲಿ ಅಲ್ಲಿಂದ ಪ್ರಾರಂಭ ಆಗಿದ್ದು. ರಾಷ್ಟ್ರೀಯ ಪುರಸ್ಕೃತ ಯೋಜನೆ ಅಡಿಯಲ್ಲಿ 16,500 ಕೋಟಿ ಹಣವನ್ನು ಕೇಂದ್ರದಿಂದ ತರುವಂಥ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಕ್ಷ ಯಶಸ್ವಿಯಾಯಿತು. ಮೊನ್ನೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಬಜೆಟ್ಟಲ್ಲಿ ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಹಣವನ್ನು ಬಿಡುಗಡೆ ಮಾಡೋದ್ರ ಮೂಲಕ ಆ ಒಂದು ಭಾಳ ವರ್ಷದ ಸುಮಾರು 2008 ಆ ಯೋಜನೆಗೆ ಅಡಿಗಲ್ಲನ್ನು ಇಟ್ಟಿದ್ದು. ಆ ಯೋಜನೆ ತ್ವರಿತಗತಿಯಾಗಿ ಕೆಲಸ ನಡೆಯಲು ಅನುಕೂಲ ಆಯಿತು. ಇದೆಲ್ಲ ಭಾರತೀಯ ಜನತಾ ಪಕ್ಷ ಕೊಟ್ಟಂಥ ಒಂದು ಕೊಡುಗೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಬರುವಂಥ ದಿನಗಳಲ್ಲಿ ನಮ್ಮದು ಬರದ ನಾಡು, ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರ ನಾವು ಬಯಲುಸೀಮೆ, ನಮ್ಮದು ನೀರಿಗೆ ಹಾಹಾಕಾರ. ನಮ್ಮಲ್ಲಿ ನಮಗೆ ಯಾವುದೇ ಹರಿಯುವ ನೀರಿಲ್ಲ, ಎಲ್ಲ ಮಳೆ ಆಧಾರಿತವಾದ ಮೇಲಿಂದ ನೀರನ್ನು ದೇವರು ಕೊಡಬೇಕೇ ಹೊರತು ಇಲ್ಲ. ಆದರೆ ಏನೋ ದೇವರ ಕೃಪೆಯಿಂದ ಕಳೆದ 4 ಒಳ್ಳೆ ಮಳೆಗಾಲ ಆಗಿ ಎಲ್ಲ ಕೆರೆಕಟ್ಟೆಗಳಲ್ಲಿ ನೀರಿದೆ. ಇಲ್ಲಾಂದರೆ ನಾವು ಇಲ್ಲಿ ಕೂರೋದಕ್ಕೆ ಆಗ್ತಿರ್ಲಿಲ್ಲ, ನಿಮ್ಮ ಸ್ಟುಡಿಯೋದಲ್ಲೇ ಕೂರೋಕ್ಕಾಗ್ತಿರ್ಲಿಲ್ಲ. ಸಾಕಷ್ಟು ಕೆರೆಗಳು ದಿನನಿತ್ಯ ಬೋರ್ವೆಲ್ಗಳು ಟ್ಯಾಕ್ಟ್ರಲ್ಲಿ ನೀರು ಹೊಡೆಯುವಂಥ ನಮಗೆ ಪ್ರಮೇಯ ಇತ್ತು. ಇವಾಗ ಅವೆಲ್ಲವೂ ಆಗಿದೆ, ಜನಕ್ಕೆ ತೃಪ್ತಿ ಇದೆ. ನೀರಾವರಿ ಕ್ಷೇತ್ರದಲ್ಲಿ ಆಗಿರುವಂಥ ಒಂದು ಕ್ರಾಂತಿಗೆ ತೃಪ್ತಿ ಇದೆ. ಆ ತೃಪ್ತಿನ ಅವರು ನಾಳೆ ಬರುವಂಥ ಚುನಾವಣೆಯಲ್ಲಿ ಮತವನ್ನಾಗಿ ಚಲಾಯಿಸೋದ್ರ ಮೂಲಕ ಭಾರತೀಯ ಜನತಾ ಪಕ್ಷದ ಮಡಿಲಿಗೆ ಕಡು ಕ್ಷೇತ್ರವನ್ನು ಹಾಕ್ತಾರೆ ಅನ್ನುವಂಥದ್ದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಬಹಳ ಅಚ್ಚುಕಟ್ಟಾಗಿ ಸ್ಪಷ್ಟವಾಗಿ ಪಟ್ಟಿ ಮಾಡ್ಕೊಂಡು ಲೆಕ್ಕ ಹೇಳ್ತಾ ಇದ್ದೀರಿ. ನೀವು ರಾಜಕಾರಣದ ಆಗಲಿ ಹೇಳಿದ್ರಿ, ಏನು ಜಿಲ್ಲಾ ಪಂಚಾಯಿತಿ ರಾಜಕಾರಣದಿಂದ ಆಗಲಿ 23 ಆಯಿತು, ಅವತ್ತಿಂದ ಕೂಡ ಸರ್ವಿಸ್ ಮಾಡ್ತಾ ಬಂದಿರೋರು ಕಡೂರು ಕ್ಷೇತ್ರದಲ್ಲಿ. ಇವತ್ತಿನ ಸನ್ನಿವೇಶದಲ್ಲಿ ನೀವು ಅಂದ್ಕೊಂಡಂಗೆ ಈಗಾಗಲೇ ಕಡೂರಲ್ಲಿ ಎಸ್ ಬೆಳ್ಳಿ ಪ್ರಕಾಶ್ ಗೆದ್ದೇ ಬಿಟ್ಟರು ಅನ್ನೋ ವಾತಾವರಣ ನಿಮ್ಮ ಸುತ್ತಮುತ್ತ ಜನ ಮಾತಾಡೋದು ಅದನ್ನು ಹೇಳ್ತಿರ್ತಾರೆ. ಬಟ್ ಈಸಿ ಇದೆಯಾ ಕಡೂರು ಈ ಬಾರಿ ಅಂತ? ಅಲ್ಲ, ಈಸಿ ಇದೆಯಾ ಅಂತಂದರೆ, ಈಸಿ ಇದೆ ಅಂತಂದರೆ ಈಗ ನಮ್ಮ ನಾಡಿಮಿಡಿತ ನಮಗೆ ಗೊತ್ತಿರುತ್ತೆ, ನಮ್ಮ ಹೃದಯದ ಬಡಿತ ಎಷ್ಟಿದೆ ಅಂತೇಳಿ. ನಮ್ಮ ಹೃದಯದ ಬಡಿತದ ಪ್ರಕಾರ ನಾವು ವಿಧಾನಸೌಧನ ತಲುಪ್ತೀವಿ, ಭಾರತೀಯ ಜನತಾ ಪಕ್ಷ ಕಮಲದ ಹೂವು ಅರಳೇ ಅರಳುತ್ತೆ ಅನ್ನುವಂಥದ್ದು ಆತ್ಮವಿಶ್ವಾಸದಿಂದ ಹೇಳ್ತೀನಿ. ಎಸ್, ಇನ್ನೊಂದು ವಿಚಾರ ಅಂದರೆ ನಿಮ್ಮದು ಕಡೂರು ವಿಧಾನಸಭಾ ಕ್ಷೇತ್ರ ಚಿಕ್ಕಮಗಳೂರು ಜಿಲ್ಲೆಗೆ ಸೇರಿದ್ರು ಸಹ, ಚಿಕ್ಕಮಗಳೂರು ಜಿಲ್ಲೆ ಆದರೂ ಲೋಕಸಭೆ ಬರ್ತಾ ಹಾಸನ ಲೋಕಸಭೆಗೆ ಸೇರುತ್ತೆ.